ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಮಧೇನುರ್ ಯಥಾ ಪೂರ್ವಂ ಸರ್ವಾಭೀಷ್ಟ ಫಲಪ್ರದ ತಥಾ ಕಲೋ ವಾದಿರಾಜ ಶ್ರೀಪಾದೋಭೀಷ್ಟದಃ ಸತಾ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಇವತ್ತಿನ ದಿನ ಮಾಧ್ವ ಪ್ರಪಂಚದ ಶ್ರೇಷ್ಠ ಯತಿಗಳಾದ ವಾದಿರಾಜ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವ. ಅವರ ಆರಾಧನಾ ನಿಮಿತ್ತಕವಾಗಿ ಕೆಲವು ನಿಮಿಷಗಳ ಕಾಲ ಅವರ ಸ್ಮರಣೆಯನ್ನು ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡೋಣ. ವಾದಿರಾಜ ಸ್ವಾಮಿಗಳು ಸುಮಾರು 1480 1600 ಇಸ್ವಿವರೆಗೂ ಅವರ ಕಾಲ ಅಂತ ಹೇಳಿದ್ದುಂಟು ಕೆಲವು ಅನೇಕ ವಿಮರ್ಶಕರು. ಮುಖ್ಯವಾಗಿ ಅವರು ಅವತಾರ ಮಾಡುವಾಗಲೇನೆ ದಿವ್ಯವಾಗಿರತಕ್ಕಂಥ ಮಹಿಮೆಯನ್ನು ತೋರಿ ಅವತಾರ ಮಾಡಿರತಕ್ಕಂಥ ಮಹಾನುಭಾವರು. ನಾವೆಲ್ಲ ಕತೆ ಕೇಳಿದ ಹಾಗೆ ರಾಮಾಚಾರ್ಯ ದಂಪತಿಗಳು ಅಂತ ಅವರ ತಂದೆ ತಾಯಿಗಳು ಕುಂಭಾಸಿ ಕ್ಷೇತ್ರದ ಹತ್ತಿರ ಇರತಕ್ಕಂಥ ಶ್ರೇಷ್ಠ ಸಾತ್ವಿಕ ಧಾರ್ಮಿಕ ದಂಪತಿಗಳು ವಾಗೀಶತೀರ್ಥರ ಕೃಪೆಗೆ ಒಳಗಾಗಿ ವಾಗೀಶತೀರ್ಥರ ಸೂಚನೆಯಂತೆ ಅನೇಕ ಮಹನೀಯರ ಜನನ ಈ ರೀತಿ ಆದದ್ದುಂಟು. ಅಂದರೆ ಲೋಕೋದ್ಧಾರಕ್ಕಾಗಿ ಶ್ರೀಮಠದ ಭಗವಂತನ ಸೇವೆಗಾಗಿ ವ್ಯಾಸರಾಜರು ವಾದಿರಾಜರು ರಘೋತ್ತಮ ಸ್ವಾಮಿಗಳು ಅನೇಕ ಜನ ಮಹನೀಯರ ಜನನ ಈ ರೀತಿ ಭಗವದ್ ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಆದದ್ದುಂಟು. ರಾಮಾಚಾರ್ಯ ದಂಪತಿಗಳಿಗೆ ಮಕ್ಕಳೇ ಇಲ್ಲ. ಭಕ್ತಿಯಿಂದ ಬಂದು ಗುರುಗಳಾದ ವಾಗೀಶತೀರ್ಥರ ಹತ್ತಿರ ಪ್ರಾರ್ಥನೆ ಮಾಡಿದಾಗ ವಾಗೀಶತೀರ್ಥರು ಹೇಳಿದರು, ಒಳ್ಳೆ ಗಂಡು ಮಗು ಹುಟ್ಟುತ್ತಾನೆ, ಆದರೆ ನಮ್ಮ ಮಠಕ್ಕೆ ಒಪ್ಪಿಸಬೇಕು ಆ ಮಗುವನ್ನ ಅಂತ. ತಂದೆ ತಾಯಿಗಳಿಗೆ ಒಂದು ಕಡೆ ಆಶ್ಚರ್ಯ ಪರಮಾನಂದ, ಇನ್ನೊಂದು ಕಡೆ ಮನಸ್ಸಿನಲ್ಲಿ ಬೇಸರ ದುಃಖವೂ ಇದೆ. ಮಗ ಹುಟ್ಟುತ್ತಾನೆ, ಒಳ್ಳೆ ಗಂಡಸು ಮಗ, ಆದರೆ ಆ ಮಗನನ್ನ ಮತ್ತೆ ಮಠಕ್ಕೆ ಒಪ್ಪಿಸಬೇಕಲ್ಲ ಅಂತ ಒಂದು ದುಗುಡ ಪಾಪ ಬೇಸರವೂ ಇದೆ. ಆದರೂ ಕೂಡ ಗುರುಗಳ ಆದೇಶವಾಗಿದೆ ಅಂತ ತಿಳಿದುಕೊಂಡು ಮಗುವಾಗುತ್ತದೆ ಅಂತ ಸಂತುಷ್ಟರಾಗಿ ಆ ಗುರುಗಳ ಅನುಗ್ರಹದಿಂದ ಸ್ವಲ್ಪೇ ದಿವಸದಲ್ಲಿ ಆ ರಾಮಾಚಾರ್ಯರ ಹೆಂಡತಿ ಗರ್ಭಧಾರಣೆ ಮಾಡಿ 1 ವರ್ಷಕ್ಕೆ ಮುಂದೆ ಒಳ್ಳೆ ಮಗು ಹುಟ್ಟಿದೆ ಅಂತ. ಹುಟ್ಟುವಾಗ ವಾದಿರಾಜರು ಇವರ ಮನಸ್ಸಿನ ಪರಿಸ್ಥಿತಿ ನೋಡಿ ಆ ಗುರುಗಳಾದ ವಾಗೀಶ ತೀರ್ಥರು ಹೇಳಿದ್ರು, ಏನು ಅಂದರೆ ಮನೆಯಲ್ಲಿ ಮಗು ಹುಟ್ಟಿದರೆ ಅದು ನಿಮಗೆ ಇರಲಿ ಅಂತ, ಮನೆ ಆಚೆ ಹೊರಗಡೆ ಪ್ರಸವ ಆದರೆ ಅದು ಮಠಕ್ಕೆ ಒಪ್ಪಿಸಬೇಕು ಅಂತ ಹೇಳಿದ್ರು. ಸರಿ ಅಂತೇಳಿ ಗುರುಗಳ ಆದೇಶದ ಪ್ರಕಾರ ರಾಮಾಚಾರ್ಯ ದಂಪತಿಗಳು ಅತ್ಯಂತ ಜಾಗರೂಕರಾಗಿ ಎಚ್ಚರ ವಹಿಸಿ ಹೊರಗೆ ಹೋಗದೇ ಇದ್ದಂತೆ ನೋಡ್ತಾ ಇದ್ರು. ಅದು ಭಗವಂತನ ಸಂಕಲ್ಪ, ದೈವ ಸಂಕಲ್ಪ, ಗುರುಗಳ ಆಜ್ಞೆ, ಹೈಗ್ರೀವ ದೇವರ ಸೇವೆ, ನೂರಾರು ಗ್ರಂಥಗಳು ಇವರಿಂದ ಹೊರಗೆ ಬರಬೇಕಾಗಿದೆ, ಅದು ಭಗವಂತನ ಇಚ್ಛೆ ಆಗಿದೆ. ಅದಕ್ಕಾಗಿ ಅವರ ತಾಯಿ ಎಷ್ಟೇ ಜಾಗರೂಕರಾಗಿ ಮನೆ ಒಳಗೇ ಇದ್ದರೂ ಕೂಡ ಪ್ರಸವವಾಗುವ ಕೊನೆಯ ದಿನವೇ ದೈವೇಚ್ಛೆಯಂತೆ ಮನೆಯ ಮುಂದೆ ಬೆಳೆದು ನಿಂತ ಉತ್ತಮವಾದ ಪೈರನ್ನ ಬೆಳೆಯನ್ನ ಯಾವುದೋ ದನ ಕರುಗಳು ತಿಂತಾ ಇವೆ. ಅನೇಕ ಗೂಳಿಗಳು ಬಂದಾಗ ಆ ಗೂಳಿಗಳನ್ನು ದನ ಕರುಗಳನ್ನು ಓಡಿಸಬೇಕು ಅಂತ ತುಂಬ ಗರ್ಭಿಣಿ ಈ ರಾಮಾಚಾರ್ಯರ ಹೆಂಡತಿ ವಾದಿರಾಜರ ತಾಯಿ ಆ ದನ ಕರುಗಳನ್ನು ಓಡಿಸಲಿಕ್ಕಾಗಿ ಹೊರಗೆ ಬಂದು ಸರಿಯಾಗಿ ಅಲ್ಲೇ ಪ್ರಸವ ವೇದನೆ ಆರಂಭವಾಗಿ ಹೊರಗಡೆನೇ ಪ್ರಸವವಾಗಿದೆ. ಇದು ಅಂದರೆ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ ಸತ್ಯ ಎಂಬ ತತ್ವ ಅವತ್ತು ನಿಜವಾಗಲೂ ಸಾರ್ಥಕವಾಗಿದೆ. ಹರಿಚಿತ್ತ ಸತ್ಯ ಎಂಬುದಕ್ಕೆ ಒಂದು ಜ್ವಲಂತ ನಿದರ್ಶನ ವಾದಿರಾಜರ ಜನನ ಅಂತ ನಾವು ಚಿಂತನೆ ಮಾಡಬಹುದು. ಆ ರೀತಿ ಅಂತೂ ಹೊರಗೆ ಜನನವಾದದ್ದಕ್ಕೆ ಶ್ರೀಮಠಕ್ಕೆ ಒಪ್ಪಿಸಿ ವಾಗೀಶ ತೀರ್ಥರ ಸನ್ನಿಧಾನದಲ್ಲೇ ಮಗು ಬೆಳೆಯುತ್ತಾ ಇದೆ. ಅದ್ಭುತವಾಗಿರತಕ್ಕಂಥ ತೇಜಸ್ವಿ ಪ್ರತಿಭಾಶಾಲಿಯಾದ ಮಗು, ಏಕಪಾಠಿ ಅಂತ ಹೇಳ್ತೇವಲ್ಲ ಆ ರೀತಿ ಅದ್ಭುತ ಬುದ್ಧಿವಂತ. ನಾಮಕರಣಾದಿ ಎಲ್ಲ ಸಂಸ್ಕಾರಗಳಾದ ಮೇಲೆ ಪುಟ್ಟ ವಯಸ್ಸಿಗೆ ಉಪನಯನ ಮಾಡಿ 8 ವರ್ಷದ ಒಳಗೇನೆ
ಉಪನಯನವೆಲ್ಲ ಆದ ಮೇಲೆ, ಪ್ರಾಥಮಿಕ ಶಿಕ್ಷಣವೆಲ್ಲ ಆದ ಮೇಲೆ ವಾಗೀಶ ತೀರ್ಥರು ಆಶ್ರಮ ಕೊಟ್ಟು ವಾದಿರಾಜರು ಅಂತ ನಾಮಕರಣ ಮಾಡಿದ್ದಾರೆ. ಪುಟ್ಟ ವಯಸ್ಸಿನಲ್ಲೇನೆ ಆಶ್ರಮ ಕೊಟ್ಟಿದ್ದಾರೆ. ಅಂದರೆ ಸುಮಾರು ನಾವು ಚಿಂತನೆ ಮಾಡಬೇಕಾದ 120 ವರ್ಷ ದೀರ್ಘಕಾಲ ಬದುಕಿದ ಶ್ರೇಷ್ಠ ಮಾಧ್ವಯತಿಗಳು ಅಂತ ನಾವು ಅವರನ್ನು ಗುರುತಿಸಬಹುದು ಅವಶ್ಯವಾಗಿ. ಆ ನಿಟ್ಟಿನಲ್ಲಿ 5-6 ವರ್ಷಕ್ಕೆ ಉಪನಯನ ಮಾಡಿಕೊಂಡು 8ನೇ ವರ್ಷಕ್ಕೆ ಆಶ್ರಮ ಅಂತ ನಾವು ತೆಗೆದುಕೊಂಡ್ರು. ಮುಂದೆ ಅವರು ಸನ್ಯಾಸಾಧಿಪತ್ಯವನ್ನು ಯತಿಗಳಾಗಿ ಜೀವನ ನಡೆಸಿದ್ದು ಸುಮಾರು 112 ವರ್ಷಗಳ ಕಾಲ. ಈ ರೀತಿ 120 ವರ್ಷಗಳ ಕಾಲ ಪೂರ್ಣವಾದ ದಿವ್ಯವಾದ ಆಯುಷ್ಯವನ್ನು ಅನುಭವಿಸಿ ಬದುಕಿದ ಸಾರ್ಥಕ ಜೀವನ ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ವಾದಿರಾಜ ಶ್ರೀಪಾದಂಗಳವರದು. ವಾದಿರಾಜರ ಬಗ್ಗೆ ಸಾಕಷ್ಟು ಮಹನೀಯರು ವಿಸ್ತಾರವಾಗಿ ತಿಳಿಸಿದ್ದುಂಟು. ಈ ಇದ್ದ ಅವಕಾಶದಲ್ಲಿ ಕೆಲವು ಮಾತುಗಳನ್ನು ಹೇಳುವ ಪ್ರಯತ್ನ ಮಾತ್ರ ಮಾಡಬೇಕಷ್ಟೇ. ವಾದಿರಾಜರ ಸಾಕ್ಷಾತ್ ಶಿಷ್ಯರು ರಘುನಾಥಾಚಾರ್ಯರು ಅಂತ, ವೃತ್ತರತ್ನ ಸಂಗ್ರಹ ಅಂತ 3 ಪ್ರಬಂಧಗಳಲ್ಲಿ ಸುಮಾರು 187 ಶ್ಲೋಕಗಳಲ್ಲಿ ವಾದಿರಾಜರ ಚರಿತ್ರೆಯನ್ನು ಬಹಳ ಹೃದಯಂಗಮವಾಗಿ ಹೇಳಿದ್ದುಂಟು. ಇನ್ನೂ ಅನೇಕ ಜನ ಮಹನೀಯರು ರಾಮಚಂದ್ರಾಚಾರ್ಯರು ಅಂತ ಇದ್ದಾರೆ. ಈ ಕಡೆ ಸಾಕಷ್ಟು ಜನ ಮಹನೀಯರು ವಾದಿರಾಜರ ಚರಿತ್ರೆಯನ್ನು, ಸ್ವತಃ ಅವರ ಶಿಷ್ಯರು ವೇದವೇದ್ಯರು, ವೇದನಿಧಿಗಳು, ವಾದಿವಂದ್ಯರು ಅಂಥೇಳಿ ಅನೇಕ ಜನ ಮಹನೀಯರು ಅವರ ಚರಿತ್ರೆಯನ್ನು ಹೇಳಿದ್ದುಂಟು. ಈ ರೀತಿ ಮುಖ್ಯವಾಗಿ ವಾದಿರಾಜರ ಅವರ ತಪಸ್ಸು ಭಗವದ್ ಇಚ್ಛಾನುಸಾರವಾಗಿ ಆಚಾರ್ಯ ಮಧ್ವರ ಸಾಕ್ಷಾತ್ ತಮ್ಮಂದಿರಾದ ವಿಷ್ಣು ತೀರ್ಥರ ಒಂದು ಪರಂಪರೆ ಪೀಠ ಅದು ಸೋದೆ ಮಠ ಅಂತ ನಾವು ಕೇಳುತ್ತೇವೆ. ಆಚಾರ್ಯರ ಸಾಕ್ಷಾತ್ ತಮ್ಮಂದಿರೇ ಸೋದೆ ಮಠಕ್ಕೆ ಮೊದಲನೇ ಸ್ವಾಮಿಗಳು. ಅಂತಹ ಸೋದೆ ಮಠಕ್ಕೆ 20ನೇ ಯತಿಗಳಾಗಿ ವಾಗೀಶ ತೀರ್ಥರ ಶಿಷ್ಯರಾಗಿ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿರತಕ್ಕಂಥ ಮಹಾನುಭಾವರು ವಾದಿರಾಜರು, ವಿದ್ಯಾನಿಧಿಗಳು, ವ್ಯಾಸರಾಜರಂತಹ ದಿವ್ಯ ಮೂರ್ಧನ್ಯ ಶ್ರೇಷ್ಠ ವಿದ್ವಾಂಸರಲ್ಲಿ ವ್ಯಾಸರಾಜರಲ್ಲಿ ಆ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡಿದ ಮಹಾನುಭಾವರು ವಾದಿರಾಜರು ಅಂತ. ತಪಶಕ್ತಿ, ಮಂತ್ರಶಕ್ತಿ, ಅವರ ದಿವ್ಯವಾದ ಮಂತ್ರಸಿದ್ಧಿ, ಅವರ ತತ್ವಜ್ಞಾನ, ಗ್ರಂಥರಚನೆ, ಶಿಷ್ಯರ ನಿರ್ಮಾಣ, ಒಂದು ಪರ್ಯಾಯದ ಎಲ್ಲ ರೀತಿಯಿಂದ ನೋಡಿದರೂ ಕೂಡ ಸಮಗ್ರ ದೃಷ್ಟಿಯಿಂದ ವಾದಿರಾಜರು ಒಂದು ವಿಶೇಷವಾಗಿರತಕ್ಕಂತಹ ಮಾಧ್ವ ಪ್ರಪಂಚದ ಶ್ರೇಷ್ಠ ಯತಿಗಳು ಅಂಥೇಳಿ ಎಲ್ಲ ದೃಷ್ಟಿಯಿಂದಲೂ ವಾದಿರಾಜರನ್ನು ನಾವು ಚಿಂತನೆ ಮಾಡಿದರೆ ಅದು ಅಮೋಘ, ಅಪಾರ, ಅದ್ಭುತವಾಗಿರತಕ್ಕಂಥದ್ದು. ಆ ರೀತಿಯಾಗಿ ವಾದಿರಾಜರನ್ನು ಆಗಿನ ಕಾಲಕ್ಕೇನೆ ಸೋದೆ ಅರಸಪ್ಪನಾಯಕರು ವಾದಿರಾಜರ ಶಿಷ್ಯರು, ವಿಶೇಷವಾಗಿ ವಿಜಯನಗರದ ಚಕ್ರವರ್ತಿಗಳನ್ನು ಸೇರಿ ಕೃಷ್ಣದೇವರಾಯ, ಮುಂದೆ ಅಚ್ಯುತರಾಯರು, ಇವರೆಲ್ಲರೂ ವಾದಿರಾಜರ ನಿಕಟ ಸಂಪರ್ಕಕ್ಕೆ ಬಂದಿರತಕ್ಕಂಥ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಸೋದಯ ಅರಸಪ್ಪನಾಯಕ ಅಂತೂ ವಾದಿರಾಜರ ಆಜ್ಞಾಧಾರಕನಾಗಿ ಶಿಷ್ಯನಾಗಿದ್ದಾನೆ. ಪ್ರಸಂಗಾಭರಣ ತೀರ್ಥರು ಅಂತ ಇವರಿಗೆ ಪ್ರಶಸ್ತಿ. ಷಡ್ದರ್ಶನ ಷಣ್ಮುಖ ಅಂತ ಕರೀತಾರೆ. ಕವಿಕುಲ ತಿಲಕ ಅಂತ ಹೇಳಿ ಈ ರೀತಿ ಅನೇಕ ಪ್ರಶಸ್ತಿಗಳಿಂದ ಭೂಷಿತರಾದ ಮಹಾನುಭಾವರು ವಾದಿರಾಜರು ಅಂತ ನಾವು ತಿಳಿಯಬಹುದು. ಮುಖ್ಯವಾಗಿ ಅವರ ಅನೇಕ ಅದ್ಭುತ ಘಟನೆಗಳಲ್ಲಿ ಆಚಾರ್ಯರ ಕಾಲಕ್ಕಿರತಕ್ಕಂತಹ ಉಡುಪಿಯ ಕೃಷ್ಣನ ಪೂಜೆಯ ಒಂದು ವ್ಯವಸ್ಥೆ, 2 ತಿಂಗಳ ಕಾಲ ಅಂತ ಮೊದಲಿಗಿರತಕ್ಕಂಥ ಪದ್ಧತಿ. ವಾದಿರಾಜರ ಕಾಲದಲ್ಲಿ 2 ತಿಂಗಳಿಂದ ಅದು 2 ವರ್ಷಕ್ಕೆ ಮಾರ್ಪಾಡಾಗಿ ವ್ಯವಸ್ಥೆ ಮಾಡಿರತಕ್ಕಂಥ ಒಂದು ದೊಡ್ಡ ಕೀರ್ತಿ ಅದು ವಾದಿರಾಜರಿಗೆ. 2 ತಿಂಗಳದ ಪರ್ಯಾಯವನ್ನು 8 ಮಠಗಳಿಗೂ ಕೂಡ, ಪ್ರತಿಯೊಂದು ಮಠಕ್ಕೆ 2 ವರ್ಷ ಅಂಥೇಳಿ, ಒಂದೊಂದು ಮಠಕ್ಕೂ ಕೂಡ ಸುಮಾರು 14 ವರ್ಷಕ್ಕೊಮ್ಮೆ ಬರುವಷ್ಟು ಅಂದರೆ ಅಷ್ಟು ದೀರ್ಘಕಾಲವಾಗಿ ವಿಶೇಷವಾದ ಒಂದು ಸಾಧನೆ, ಕೃಷ್ಣನ ಪೂಜೆ ಪಾಠ ಪ್ರವಚನ ನಡೆಯಲಿ ಎಂಬ ಉದ್ದೇಶದಿಂದ ವಾದಿರಾಜರು 2 ವರ್ಷದ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ ಮಹಾನುಭಾವರು ಅದು ವಾದಿರಾಜರು. ಮತ್ತು 4 ಪರ್ಯಾಯಗಳನ್ನು ನೆರವೇರಿಸಿ 5ನೇ ಪರ್ಯಾಯಕ್ಕೆ ವಾದಿರಾಜರು ಕೂಡಬೇಕು. ಆದರೆ ಅವರ ಶಿಷ್ಯರು ವೇದವೇದ್ಯ ತೀರ್ಥರು ಅವರಿಗೆ ವೃದ್ಧಾಪ್ಯ ಪಾಪ, ಅವರಿಗೂ ವಯಸ್ಸಾಗಿರ್ತದೆ, ಅವರಿಗೂ ಕೃಷ್ಣನ ಪೂಜೆ ಒಂದು ಪರ್ಯಾಯ ಸಿಗಲಿ ಅಂತ ವೇದವೇದ್ಯರಿಗೆ ಆ ಪರ್ಯಾಯವನ್ನು ಒಪ್ಪಿಸಿ ಎಂತಹ ಶಿಷ್ಯರ ಮೇಲೆ ಕಾರುಣ್ಯ, ಅವರ ಉದಾರ ಭಾವನೆ ನಾವು ಚಿಂತನೆ ಮಾಡಬೇಕು. ವಾದಿರಾಜರ ಮಹಿಮೆಯಲ್ಲಿ ತಾವು ಸೋದೆಯಲ್ಲಿ ಕುಳಿತುಕೊಂಡು ತ್ರಿವಿಕ್ರಮ ದೇವರ ಪ್ರತಿಷ್ಠಾಪನೆ, ಧವಲಗಂಗಾ ಸರೋವರ ಅಂತ ಏನು ಕೇಳ್ತೀವಲ್ಲ, ಧವಲಗಂಗಾ ಸರೋವರವನ್ನು ಮಾಡಿ ಆ ಬಾರಿ ಆ ಪರ್ಯಾಯವನ್ನು ಸೋದೆಯಲ್ಲೇ ಅವರು ಕುಳಿತಿರ್ತಾರೆ ವಾದಿರಾಜರು. ಅಂದರೆ ಕೊನೆಯ ಬಾರಿ ಅಂತಹ ಆ ಶಿಷ್ಯ ವಾತ್ಸಲ್ಯವನ್ನು ಮೆರೆದಿರತಕ್ಕಂಥ ಮಹಾನುಭಾವರು ವಾದಿರಾಜರು ಅಂತ ನಾವು ನೋಡ್ತೇವೆ. ರಾಘವೇಂದ್ರ ಸ್ವಾಮಿಗಳಕ್ಕಿಂತ ಮುಂಚೆನೆ ಅನೇಕ ಅದ್ಭುತವಾಗಿರತಕ್ಕಂಥ ಪವಾಡಗಳನ್ನು ತೋರಿಸಿ ಸಾತ್ವಿಕವಾದ ಪವಾಡಗಳ ಮುಖಾಂತರ ನಾಸ್ತಿಕ ವರ್ಗವನ್ನು ಮಣಿಸಿರತಕ್ಕಂಥ ಒಂದು ದೊಡ್ಡ ಶ್ರೇಯಸ್ಸು ಕೀರ್ತಿ ಅದು ವಾದಿರಾಜರಿಗೆ ಅಂತ. ಈ ಕಡೆ ರಾಘವೇಂದ್ರ ಸ್ವಾಮಿಗಳಕ್ಕಿಂತ ಮುಂಚೆನೂ ಅಂದರೆ ಮೊದಲೇನೆ
ಸಶರೀರ ಬೃಂದಾವನ ಪ್ರವೇಶ ಮಾಡಿರತಕ್ಕಂಥ ಮಹಾನುಭಾವರು ಅಂತ ಇವರ ಅನೇಕ ಕೀರ್ತಿಗಳಲ್ಲಿ ಒಂದು ವಿಶೇಷವಾಗಿ ಪ್ರಧಾನವಾದ ಒಂದು ಕಾರ್ಯ ಅಂದರೆ ವಾದಿರಾಜರ ಮಹಿಮೆ. ಇವತ್ತು ಏನು ಧರ್ಮಸ್ಥಳ ನೋಡ್ತೇವೆ ನಾವು, ಆ ಧರ್ಮಸ್ಥಳದಲ್ಲಿ ರುದ್ರದೇವರ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಮಹಾನುಭಾವರು ವಾದಿರಾಜರು ಅಂತಹ ಪ್ರಸಿದ್ಧಿ ಮಾಧ್ವರಿಗೆ ದೊಡ್ಡ ಹೆಮ್ಮೆ ಅದು. ಧರ್ಮಸ್ಥಳದ ಆ ಶಿವದೇವರನ್ನು ಪ್ರತಿಷ್ಠಾಪನೆ ಮಾಡಿದ ಮಹಾನುಭಾವರು ವಾದಿರಾಜರು. ಸೋದೆಯಲ್ಲಿಯೂ ಕೂಡ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಅನೇಕ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಉಂಟು, ಹೊರಗಡೆ ಜನರಿಗೆ ಮಾಧ್ವರು ವೈಷ್ಣವರು ಶಿವದ್ವೇಷಿಗಳು ಅಂತ. ಸರ್ವತಾ ಅಲ್ಲ, ಶಿವನನ್ನು ವಿಶೇಷವಾಗಿ ಸರಿಯಾದ ಕ್ರಮದಲ್ಲಿ ಉಪಾಸನೆ ಆರಾಧನೆ ಮಾಡತಕ್ಕಂಥವರು ವೈಷ್ಣವರೇನೆ. ದಾಸರೇ ಹೇಳಿದ್ದುಂಟಲ್ಲ ಅಲ್ಲಿ ಹೇಳುವಾಗ, ಅಂದರೆ ಕೊರಳಲಿ ರುದ್ರಾಕ್ಷೆ ಮಾಲೆ ಧರಿಸಿದ ಪರಮ ವೈಷ್ಣವನು ನೀನೇ ಅಂತ ದಾಸರು ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದುಂಟು. ಜೊತೆಗೆ ವಿಶೇಷವಾಗಿ ಹಯಗ್ರೀವೋಪಾಸನೆ ಮಾಡಿರತಕ್ಕಂಥ ಮಹಾನುಭಾವರು ಪ್ರತಿನಿತ್ಯ ಕಡಲೆಬೇಳೆ ಮತ್ತು ಬೆಲ್ಲದಿಂದ ಮಾಡಿರತಕ್ಕಂತಹ ಹಯಗ್ರೀವ ಎಂಬ ಭಕ್ಷ್ಯವನ್ನು ಅವರ ತಲೆಯ ಮೇಲೆ ಹಿಡಿದ್ರೆ ಹಯಗ್ರೀವ ರೂಪಿ ಪರಮಾತ್ಮ ಅಶ್ವ ರೂಪದಿಂದ ಕುದುರೆಯ ರೂಪದಿಂದ ಬಂದು ಪ್ರತಿನಿತ್ಯ ಸ್ವೀಕಾರ ಮಾಡ್ತಾ ಇದ್ದಂಥ ಅಂತಹ ಜ್ಞಾನಿಗಳು ತಪಸ್ವಿಗಳು ಪ್ರತಿನಿತ್ಯ ಭಗವಂತನ ದರ್ಶನ ಮಾಡುವ ಮಹಾನುಭಾವರು ನಮಗೆಲ್ಲರಿಗೂ ಕೂಡ ಇವತ್ತು ಹಯಗ್ರೀವ ಎಂಬ ಭಕ್ಷ್ಯವನ್ನು ಕೊಟ್ಟು ಆ ಹಯಗ್ರೀವನ ಒಂದು ಸ್ಮರಣೆ ಮಾಡಿಸಿದ ಮಹಾನುಭಾವರು ವಾದಿರಾಜರು ಅಂತ. ನಾವು ಹಯಗ್ರೀವ ತಿನ್ನುವಾಗಲಾದರೂ ಆ ವಾದಿರಾಜರ ಸ್ಮರಣೆ ಮತ್ತು ವಿಶೇಷವಾಗಿ ಆ ಹಯಗ್ರೀವ ರೂಪ ಪರಮಾತ್ಮನ ಜ್ಞಾನಪ್ರದಾಯಕವಾಗಿರತಕ್ಕಂತಹ ರೂಪ ಹಯಗ್ರೀವ ದೇವರು ನಮಗೆ ಜ್ಞಾನ ನೀಡಲಿ, ವಾದಿರಾಜರ ಗ್ರಂಥಗಳ ಅರ್ಥ ಆಗಲಿ ಅಂತ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಆದ್ದರಿಂದ ಅನೇಕ ಜನ ಶಿಷ್ಯರು ವಾದಿರಾಜರಿಗಂತೂ ವಿಶೇಷವಾಗಿ ಯುಕ್ತಿ ಮಲ್ಲಿಕಾದಲ್ಲಿ ವಿಶೇಷವಾಗಿ ಅವರ ಶಿಷ್ಯರೇ ಹೇಳಿರತಕ್ಕಂತಹ ಮಾತು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಯುಕ್ತಿ ಮಲ್ಲಿಕಾದಲ್ಲಿ ವಿಶೇಷವಾಗಿ ಯುಕ್ತಿ ಮಲ್ಲಿಕಕ್ಕೆ ಬರೆದಿರತಕ್ಕಂತಹ ಟೀಕೆಯಲ್ಲಿ ಹೇಳುವಾಗ ಈ ಟೀಕೆ ಇದು ವಾದಿರಾಜರದೇ, ನಮ್ಮ ಮೇಲಿನ ಅನುಗ್ರಹದಿಂದ ನಮ್ಮ ಹೆಸರನ್ನು ಅವರು ಹಾಕಿಸಿರುತ್ತಾರೆ ಅಂತ. ಕೃತಿ ಮೇತಾಂ ಸ್ವಯಂ ಕೃತ್ವ ವಾದಿರಾಜೋ ಬುಧಾಗ್ರಣೀಹಿ ಖ್ಯಾಪಯಾಮಾಸ ಮನ್ನಾಂನ ಸಂತೋ ಹ್ಯಾಶ್ರಿತ ವತ್ಸಲಾಹ ಅಂತೇಳಿ. ಆದ್ದರಿಂದ ತಾವು ರಚನೆ ಮಾಡಿ ಇದು ವಾದಿರಾಜರೇ ಮಾಡಿಸಿದ್ದು ಅಂತ ಅಷ್ಟು ಭಕ್ತಿಯಿಂದ ಆ ಶಿಷ್ಯರು ಹೇಳಿಕೊಂಡಿದ್ದುಂಟು. ಯುಕ್ತಿ ಮಲ್ಲಿಕಾ ಗ್ರಂಥಕ್ಕೆ ಟೀಕೆಯನ್ನು ರಚನೆ ಮಾಡುವಾಗ ಆ ರೀತಿ, ಇದರ ಜೊತೆಗೆ ವಾದಿರಾಜರ ಗ್ರಂಥ ನಿರ್ಮಾಣ ಎಲ್ಲ ದೃಷ್ಟಿಯಿಂದಲೂ ವಾದಿರಾಜರು ಅತ್ಯಂತ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಮಹಾನುಭಾವರು. ಮುಖ್ಯವಾಗಿ ವಾದಿರಾಜರ ದಿವ್ಯವಾಗಿರತಕ್ಕಂತಹ ಒಂದು ಗ್ರಂಥ ಅದು ಶ್ರೀಮನ್ ನ್ಯಾಯಸುಧೆಗೆ ಗುರುವರ್ಥ ದೀಪಿಕಾ ಅಂತ ಕರೀತೇವೆ. ತತ್ವಪ್ರಕಾಶಿಕಕ್ಕೂ ಕೂಡ ತತ್ವಪ್ರಕಾಶಿಕ ಭಾವದೀಪಿಕಾ ಅಂತ ಕರೀತಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವದೀಪಿಕ, ಅನೇಕ ಮಹಾಭಾರತ ರಾಮಾಯಣಗಳಲ್ಲಿ ಬರತಕ್ಕಂತಹ ಆ ನಿರ್ಣಯಗಳಿಗೆ ಆಚಾರ್ಯರು ಹೇಳಿದ ನಿರ್ಣಯಗಳಿಗೆ ಸಮರ್ಪಕವಾಗಿ ಅನೇಕ ಸಂದೇಹ ಪ್ರಶ್ನೆಗಳಿಗೆ ನಿಜವಾದ ಉತ್ತರ ಹೇಳಿದ ಮಹಾನುಭಾವರು, ಅದ್ಭುತವಾದ ಒಂದು ವ್ಯಾಖ್ಯಾನ ಶೈಲಿಯನ್ನು ನಿರ್ಮಾಣ ಮಾಡಿರತಕ್ಕಂಥ ಮಹಾನುಭಾವರು ಅದು ವಾದಿರಾಜರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಗ್ರಂಥ ರಚನೆ ಮಾಡುವ ಮೂಲಕವಾಗಿ. ಇದರ ಜೊತೆಗೆ ಯುಕ್ತಿ ಮಲ್ಲಿಕ ಅಂತ ಕೇಳ್ತೇವೆ, ಐದು ಸೌರಭಗಳ ಜೊತೆಗೆ ಗುಣ ಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವ ಸೌರಭ, ಫಲ ಸೌರಭ ಅಂತ ಸುಮಾರು 5,379 ಶ್ಲೋಕಗಳಿಂದ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಏನು ಆಚಾರ್ಯರು ಯುಕ್ತಿಯನ್ನು ಪ್ರಯೋಗ ಮಾಡಿದ್ದಾರೆ. ಶಾಸ್ತ್ರೀಯವಾದ ಯುಕ್ತಿ ಮತ್ತು ಲೌಕಿಕವಾದ ಯುಕ್ತಿಗಳಿಂದ ಅದ್ಭುತವಾಗಿರತಕ್ಕಂಥ ಒಂದು ವಾದಗ್ರಂಥ, ಮಧ್ವಮತವನ್ನು ಸ್ಥಾಪನೆ ಮಾಡುವ ಆಚಾರ್ಯರ ಸರ್ವ ಮೂಲ ಗ್ರಂಥಗಳ ಆ ತತ್ವಗಳ ಒಂದು ತಿಳಿಸುವ ದೊಡ್ಡ ಕನ್ನಡಿ ಅಂದರೆ ಯುಕ್ತಿ ಮಲ್ಲಿಕಾ ಗ್ರಂಥ ಅಂತ ನಾವು ಚಿಂತನೆ ಮಾಡಬಹುದು. ಅಷ್ಟು ಅದ್ಭುತವಾಗಿ ಯುಕ್ತಿ ಮಲ್ಲಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ರುಕ್ಮಿಣೀಶ ವಿಜಯದ ವಿಚಾರ ಕೇಳ್ತೇವೆ, ಭಾಗವತದ ದಶಮಸ್ಕಂದದ ಕೃಷ್ಣ ಪರಮಾತ್ಮನ ದಿವ್ಯವಾದ ಮಹಿಮೆಯನ್ನು ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳಿದ್ದುಂಟು. ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡುವಾಗ ಒಂದು ಕತೆ ಹೇಳಿದ್ದುಂಟು. ಪುಣೆಗೆ ವಾದಿರಾಜರು ಹೋಗುವಾಗ ಅಲ್ಲಿ ವಿಶೇಷವಾಗಿ ಶಿಶುಪಾಲ ವಧ ಅಂತ ಶ್ರೇಷ್ಠ ಕವಿ ಮಾಘನ ಶಿಶುಪಾಲ ವಧ ಅಂತ, ಆ ಶಿಶುಪಾಲ ವಧೆಗೆ ಇದೇನೆ ನಿಜವಾಗಿರತಕ್ಕಂತಹ ಕಾವ್ಯ, ಎಲ್ಲ ಕಾವ್ಯದ ಲಕ್ಷಣಗಳಿರತಕ್ಕಂಥ ಇದಕ್ಕೆ ಮೆರವಣಿಗೆ ಮಾಡಬೇಕು ಅಂತ ಹೊರಟಿರ್ತಾರೆ ವಾದಿರಾಜರನ್ನು. ನಮಗೆ ಸ್ವಲ್ಪ ದಿವಸ ಅವಕಾಶ ಕೊಟ್ಟರೆ ನಾವೊಂದು ಕಾವ್ಯವನ್ನು ಕೊಡುತ್ತೇವೆ, ವಿದ್ವಾಂಸರು ವಿಮರ್ಶೆ ಮಾಡಿ ಆಮೇಲೆ ಮೆರವಣಿಗೆ ಕಾರ್ಯಕ್ರಮ ಆಗಲಿ ಅಂದ್ರಂತ. 19 ದಿವಸದಲ್ಲಿ ಪೂಜೆ ಆದ ಮೇಲೆ ಊಟಕ್ಕೆ ಕೂಡುವಕ್ಕಿಂತ ಮುಂಚೆ ಕೇವಲ ಗಂಧವನ್ನು ಹಚ್ಚಿಕೊಳ್ಳುವಾಗ ಅಂತ ಹೇಳ್ತಾರೆ. ನಾಮಧಾರಣೆ ಮಾಡುವಾಗ 12 ನಾಮಗಳನ್ನು ಹಚ್ಚುವಷ್ಟರಲ್ಲಿ ತಾವು ಬಾಯಿಂದ ಶ್ಲೋಕಗಳನ್ನು ಹೇಳಬೇಕು, ಶಿಷ್ಯರಿಂದ ಬರೆಸಬೇಕು. ಆ ರೀತಿ 19 ದಿವಸದಲ್ಲಿ ದಿವ್ಯವಾದ ಭಾಗವತದ ದಶಮಸ್ಕಂದದ ಕೃಷ್ಣ ಪರಮಾತ್ಮ ಅದ್ಭುತವಾದ ಮಹಿಮಾ ರುಕ್ಮಿಣೀಶ ವಿಜಯ ಅಂತ ಮೊದಲು ಹೆಸರಿನಲ್ಲೇ ಖಂಡನ ಮಾಡಿದ್ದಾರೆ.
ಶಿಶುಪಾಲ ವಧ ಅಂತ ಇದೆ. ಅದು ಬಹಳ ಸುಂದರವಾಗಿರ್ತಕ್ಕಂಥ ಕಾವ್ಯ ಶಿಶುಪಾಲ ವಧನೂ ಕೂಡ. ಮಾಘ ಅತಿ ಶ್ರೇಷ್ಠ ಕವಿ, ಅದಕ್ಕೆ ಕಾವ್ಯದ ಹೆಸರಿನಲ್ಲೇ ಗಾಬರಿ ಆಗುತ್ತದೆ ವಧ ಅಂತೇಳಿ. ನಮ್ಮದು ನೋಡ್ರಿ ರುಕ್ಮಿಣೀಶ ವಿಜಯ, ಆ ಕಾವ್ಯದ ಹೆಸರು ಕೇಳಿದ್ರೆ ಮನಸ್ಸಿಗೆ ಒಂದು ಆನಂದ ಆಗಬೇಕು. ಆ ನಿಟ್ಟಿನಲ್ಲಿ ವಾದಿರಾಜರು ಹೇಳಿದ್ರಂತ. ಆ ವಾದಿರಾಜರ ನವಲಕ್ಷಣ ಭರಿತವಾಗಿರ್ತಕ್ಕಂಥ ನವರಸಗಳಿಂದ ಕೂಡಿರ್ತಕ್ಕಂಥ ಕಾವ್ಯ ಇದೇ ನಿಜವಾದ ಕಾವ್ಯ ಅಂತ ಆಮೇಲೆ ಪುಣೆ ನಗರದಲ್ಲಿ ರುಕ್ಮಿಣೀಶ ವಿಜಯಕ್ಕೆ ಮೆರವಣಿಗೆ ಆಯಿತು ಎಂಬ ಘಟನೆಯನ್ನು ನಾವು ಕೇಳುತ್ತೇವೆ ಇತಿಹಾಸದಲ್ಲಿ. ಅಂತ ಅದ್ಭುತವಾಗಿರತಕ್ಕಂತಹ ಒಂದು ವಾದಿರಾಜರ ದಿವ್ಯವಾಗಿರತಕ್ಕಂಥ ಮಹಿಮಾ ಒಂದೇ ಎರಡೇ ಸಾಕಷ್ಟು ಮಹಿಮೆಗಳು. ಮುಖ್ಯವಾಗಿ ಅವರ ಶಾಸ್ತ್ರೀಯವಾದ ಗ್ರಂಥಗಳು ಅಂದರೆ ಪ್ರಮಾಣ ಪ್ರಪಂಚಕ್ಕೆ ಇರತಕ್ಕಂಥ ಗ್ರಂಥಗಳು, ಪ್ರಮೇಯ ಪ್ರಪಂಚಕ್ಕೆ ಇರತಕ್ಕಂತಹ ತಾತ್ಪರ್ಯ ಮೊದಲಾದ ಗ್ರಂಥಗಳು, ಟಿಪ್ಪಣಿ ಗ್ರಂಥಗಳು, ಅನೇಕ ಸ್ವತಂತ್ರ ಗ್ರಂಥಗಳು, ಯುಕ್ತಿಮಲ್ಲಿಕಾ ಮೊದಲಾದವುಗಳು, ಸ್ವತಂತ್ರ ಕಾವ್ಯಗಳು, ಬೇರೆ 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 ಸುಮಾರು ಅನೇಕ ಸ್ತೋತ್ರಗಳು, ಸುಮಾರು ಒಂದು 58 ಹೆಚ್ಚು ಸ್ತೋತ್ರಗಳು, ಕನ್ನಡ ಕೃತಿಗಳು, ನೂರಾರು ಕೃತಿಗಳು, ವೈಕುಂಠ ವರ್ಣನೆ, ಲಕ್ಷ್ಮೀ ಶೋಭಾನ, ಗುಂಡಕ್ರಿಯಾ, ನೈವೇದ್ಯ ಪ್ರಕರಣ, ಕೇಶವನಾಮ, ಈ ರೀತಿ ಅನೇಕ ಸುಳಾದಿಗಳು, ಉಗಾಭೋಗಗಳು, ಕೃಷ್ಣನ ಬಾಲಲೀಲೆಗಳು, ನೂರಾರು ಕನ್ನಡದ ಕೃತಿಯನ್ನು ಹೈವದನ ಎಂಬ ಕೃತಿಯಿಂದ ವಾದಿರಾಜರು ರಚನೆ ಮಾಡಿದ್ದುಂಟು. ಲಕ್ಷ್ಮೀ ಶೋಭಾನ ರಚನೆಯಲ್ಲಿ ನಾವೊಂದು ಕಥೆ ಕೇಳಿದ್ದುಂಟು. ಮದುವೆ ಆಗ್ತಾ ಇದೆ, ಮದುವೆಯಾಗುವ ಆ ವರನಿಗೇನೆ ಯಾವುದೋ ಒಂದು ಅಪಾಯ ನಿಮಿತ್ತಕವಾಗಿ ಅವನ ಪ್ರಾಣ ಹೋಗೋ ಸಂದರ್ಭ, ಪ್ರಾಣವೇ ಹೋಗಿದೆ ಅಂಥೇಳಿ ಆ ರೀತಿಯಾಗಿ ಅಂತಹ ಅಂದರೆ ದೈವವಶಾತ್ ಅವರ ಪ್ರಾರಬ್ಧ ಕರ್ಮವಶಾತ್ ಆ ಮದುವೆ ಆಗುವ ವರನಿಗೇನೆ ಪ್ರಾಣ ಹೋದಾಗ ಲಕ್ಷ್ಮೀ ಶೋಭಾನ ಎಂಬ ಶ್ರೇಷ್ಠವಾದ ಕೃತಿಯನ್ನು ರಚನೆ ಮಾಡಿ ಆ ವರನನ್ನು ಬದುಕಿಸಿ ಅನುಗ್ರಹ ಮಾಡಿದ್ದಾರೆ ವಾದಿರಾಜರು ಅಂತ ನಾವು ಕಥೆ ಕೇಳ್ತೇವೆ. ಲಕ್ಷ್ಮೀ ಶೋಭಾನ ಚರಿತ್ರೆಯಲ್ಲಿ ಬಹಳ ಸುಂದರವಾಗಿ ಆ ನಿಟ್ಟಿನಲ್ಲಿ ಅನೇಕ ಗ್ರಂಥಗಳು ವಾದಿರಾಜರ ಗ್ರಂಥಗಳು. ಮುಖ್ಯವಾಗಿ ಲಕ್ಷಾಲಂಕಾರ ಅಂತ ಬರೆದಿದ್ದಾರೆ ಮಹಾಭಾರತ ಲಕ್ಷಾಲಂಕಾರ ಅಂತ. ವಾದಿರಾಜರ ತಾಯಿ ಲಕ್ಷ ಅಂದರೆ ಸುವರ್ಣ ಪುಷ್ಪಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹರಿಕೆ ಹೊತ್ತಿದ್ದಂತು ವಾದಿರಾಜರ ತಾಯಿ. ಆ ಲಕ್ಷ ಸುವರ್ಣದ ಈ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು ಹೇಗೆ, ಯೋಗ್ಯತೆ ಬೇಕಲ್ಲ ಅಷ್ಟು ಅಂಥೇಳಿ ಲಕ್ಷ ಸುವರ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡೋ ಜೊತೆಗೆ ಇಡೀ ಮಹಾಭಾರತಕ್ಕೆ ಲಕ್ಷಾಲಂಕಾರ ಎಂಬ ಗ್ರಂಥವನ್ನು ಬರೆದು ಮಹಾಭಾರತದ ನಿಜವಾದ ವಿಚಾರವನ್ನು ತಿಳಿಸಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ತಾಯಿಯ ಹರಿಕೆಯನ್ನು ತೀರಿಸಿದ ಮಹಾನುಭಾವರು ವಾದಿರಾಜರು ಮಹಾಭಾರತ ಲಕ್ಷಾಲಂಕಾರ ಮೂಲಕವಾಗಿ ಅಂತ. ಈ ರೀತಿ ಮುಖ್ಯವಾದ ಇನ್ನೊಂದು ವಿಚಾರ ಅಂದರೆ ಉತ್ತರಾದಿ ಮಠದ ಮಹಾಜ್ಞಾನಿಗಳು ತಪಸ್ವಿಗಳು ಸುಧಾ ಗ್ರಂಥಕ್ಕೆ ಟಿಪ್ಪಣಿ ಬರೆದಿರತಕ್ಕಂಥ ಮಹಾನುಭಾವರು ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು. ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರು ಅವತಾರ ಮಾಡಿದ್ದು ವಾದಿರಾಜರ ಅನುಗ್ರಹದಿಂದ ಅಂತ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ವಿದ್ಯಾಧೀಶರ ತಂದೆಗಳು ಆನಂದ ಭಟ್ಟಾರಕರು ಅಂತ ರಘೋತ್ತಮ ಸ್ವಾಮಿಗಳಲ್ಲಿ ಅಧ್ಯಯನ ಮಾಡಿರತಕ್ಕಂಥ ರಘೋತ್ತಮರ ಪ್ರೀತಿಯ ಶಿಷ್ಯರು. ಆನಂದ ಭಟ್ಟಾರಕರು ವಾದಿರಾಜರ ಜೊತೆಗೆ ಸಂಪರ್ಕದಲ್ಲಿದ್ದಾಗ ಒಂದು ಬಾರಿ ಈ ವಾದಿರಾಜರು ಪರ್ಯಾಯಕ್ಕೆ ಹೋಗಬೇಕು ಉಡುಪಿಯ ಪರ್ಯಾಯಕ್ಕೆ. ಆ ಸಂದರ್ಭದಲ್ಲಿ ಕೆಲವು ವಾದಿಗಳು ಬಂದರು ನಮ್ಮ ಜೊತೆ ವಾಕ್ಯಾರ್ಥ ಮಾಡಬೇಕು ಅಂತ. ಈ ವಾದಿಗಳನ್ನು ಬಿಟ್ಟು ಹಾಗೆ ಪರ್ಯಾಯಕ್ಕೆ ಹೋದರೆ ಸ್ವಾಮಿಗಳು ಹೆದರಿ ಓಡಿ ಹೋಗಿಬಿಟ್ರು, ಸ್ವಾಮಿಗಳು ಸೋತು ಹೋಗಿಬಿಡ್ತಾರೆ, ಜಯಪತ್ರ ಬರೆದು ಕೊಡಬೇಕು ಅಂತ ಅವರೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಈ ಕಡೆ ಪರ್ಯಾಯದ ಸಮಯವೂ ಬೀರಬಾರದು, ಏನು ಮಾಡಬೇಕು ಅಂಥೇಳಿ ವಿದ್ಯಾಧೀಶರ ತಂದೆಗಳು ಅಂದರೆ ರಘೋತ್ತಮ ಸ್ವಾಮಿಗಳ ಶಿಷ್ಯರು ಆನಂದ ಭಟ್ಟಾರಕರು ಅಂತ ಅದ್ಭುತ ವಿದ್ವಾಂಸರು, ನ್ಯಾಯಾಮೃತಕ್ಕೆ ವ್ಯಾಖ್ಯಾನ ಮಾಡಿದ ಮಹಾನುಭಾವರು, ಅಂತಹ ಆನಂದ ಭಟ್ಟಾರಕರಿಗೆ ಹೇಳಿದರು ನೀವು ವಾಕ್ಯಾರ್ಥ ಮಾಡಿರಿ, ನೀವು ಗೆಲ್ತೀರಿ ಅಂತ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ನಾವು ಉಡುಪಿಯಲ್ಲಿರ್ತೇವೆ, ಪರ್ಯಾಯದಲ್ಲಿ ಬಂದು ಜಯಪತ್ರವನ್ನು ಇವರಿಂದ ಸ್ವೀಕಾರ ಮಾಡಿಕೊಂಡು ನಮಗೆ ಸಮರ್ಪಣೆ ಮಾಡಬೇಕು ಅಂತ ಆಜ್ಞೆ ಮಾಡಿದ್ರಂತೆ. ಅಲ್ಲಿ ಆನಂದ ಭಟ್ಟಾರಕರು ಅದ್ಭುತವಾಗಿ ಆ ವಾದಿಗಳ ಜೊತೆಗೆ ವಾಕ್ಯಾರ್ಥ ಮಾಡಿ ಅವರನ್ನು ನಿಗ್ರಹ ಮಾಡಿ ಸೋಲಿಸಿ ಮದ್ದುಮತವನ್ನು ಸ್ಥಾಪನೆ ಮಾಡಿ ಆ ರಘೋತ್ತಮರ ಶಿಷ್ಯರು ಉಡುಪಿಗೆ ಹೋಗಿ ವಾದಿರಾಜರಿಗೆ ಆ ಜಯಪತ್ರಗಳನ್ನು ಸಮರ್ಪಣೆ ಮಾಡ್ತಾರೆ. ಪರಮಾನಂದ ಆಯ್ತಂತ ವಾದಿರಾಜರಿಗೆ ಆಚಾರ್ಯರ ಸಿದ್ಧಾಂತವನ್ನು ಆನಂದ ಭಟ್ಟಾರಕರು ಎಷ್ಟು ಅದ್ಭುತವಾಗಿ ಸಮರ್ಥನೆ ಮಾಡಿದ್ದಾರೆ ಅಂತ ಸಂತುಷ್ಟರಾಗಿ ನಿಮಗೆ ಏನು ಬೇಕು ಹೊರ ಕೇಳ್ರಿ ಅಂದಾಗ ಅವರಂದರು ಸ್ವಾಮಿ ನಿಮ್ಮಂತಹ ಮಗ ಹುಟ್ಟಬೇಕು ನಮಗೆ ಅಂತ ಕೇಳಿಕೊಂಡಿದ್ದಾರಂತ. ಆಗಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ಮಂತ್ರಾಕ್ಷತೆ ಕೊಟ್ಟರೆ ವಾದಿರಾಜರಂತಹ ಮಗ ಅಂದರೆ ವಾದಿರಾಜರ ಅನುಗ್ರಹದಿಂದಲೇ ಆನಂದ ಭಟ್ಟಾರಕರಿಗೆ ಮುಂದೆ ನರಸಿಂಹಾಚಾರ್ಯರು ಅಂತ ಮಕ್ಕಳು ಹುಡ್ತಾರೆ. ಪಾಂಡುರಂಗಿ ನರಸಿಂಹಾಚಾರ್ಯರು ಅಂತ ಪಾಂಡುರಂಗಿ ಮನೆತನ ವಾದಿರಾಜರ ಅನುಗ್ರಹದಿಂದ ಹುಟ್ಟಿದವರು ಅಂತ ವಿಶೇಷವಾಗಿ ಅವರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅದರಿಂದ ಅವರೇ ಮುಂದೆ ಪಾಂಡುರಂಗಿ ನರಸಿಂಹಾಚಾರ್ಯರು ಉತ್ತರಾದಿ ಮಠದಲ್ಲಿ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಅಂತ ಅದ್ಭುತ ಜ್ಞಾನಿಗಳು ತಪಸ್ವಿಗಳು ಮೇಧಾವಿ ಮೂರ್ಧನ್ಯರು ಆ ಒಂದು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಈ ರೀತಿ ಅನೇಕ ಘಟನೆಗಳು ವಾದಿರಾಜರ ಜೀವನದಲ್ಲಿ ನಾವು ಕೇಳುತ್ತೇವೆ. ವಿಶೇಷವಾಗಿ
ಜೊತೆಗೆ ಮುಖ್ಯವಾಗಿ ಆ ಪರ್ಯಾಯ ವ್ಯವಸ್ಥೆ, ಹೀಗೆ ಅನೇಕ ಘಟನೆಗಳು ವಾದಿರಾಜರ ಜೀವನದಲ್ಲಿ ನಾವು ಕೇಳುತ್ತೇವೆ. ಇವತ್ತು ಕೂಡ ಒಂದು ಘಟನೆ ಅಂದರೆ ಈ ಮಟ್ಟುಗುಳ್ಳ ಅಂತ ಕರೀತಾರೆ ಆ ಕಡೆ. ಒಂದು ಬಾರಿ ವಾದಿರಾಜರು ಹಯಗ್ರೀವ ನೈವೇದ್ಯವನ್ನು ಪ್ರತಿನಿತ್ಯ ಹಯಗ್ರೀವ ದೇವರಿಗೆ ಸಮರ್ಪಣೆ ಮಾಡುವ ಕೆಲವು ಕುಹಕಿಗಳು ಅಡಿಗೆಯವರಿಗೇನೋ ದುಡ್ಡು ಕೊಟ್ಟು ಅಡಿಗೆಯಲ್ಲಿ ವಿಷ ಹಾಕಿಬಿಟ್ರು ಅಂತ ಕಥೆ ಕೇಳಿದೆ. ಸರಿ, ವಿಷ ಹಾಕಿ ಹಯಗ್ರೀವ ಮಾಡಿದ್ದಾರೆ. ವಾದಿರಾಜರಿಗೆ ಗೊತ್ತಿಲ್ಲ, ಭಕ್ತಿಯಿಂದ ಅದನ್ನು ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡುವಂತೆ ತಲೆಯ ಮೇಲೆ ಇಟ್ಟುಕೊಂಡು ಕೂತಿದ್ದಾರೆ. ಅದು ಅಶ್ವರೂಪದ ಹಯಗ್ರೀವ ದೇವರು ಬಂದು ಸ್ವೀಕಾರ ಮಾಡಿದ್ದಾರೆ. ಹಯಗ್ರೀವ ದೇವರ ದೇಹದಲ್ಲಿ ಹಸಿರು ಬಣ್ಣ ಬಂದಿದೆ ಅಂತ ಆಗ ನೋಡಿದರು. ವಿಷಪ್ರಾಶನ ಆಗಿದೆ ಹಯಗ್ರೀವದಲ್ಲಿ ಅಂತ ಹೇಳಿ. ಸರಿ, ಈ ಒಂದು ಶಾಖ, ಈ ಒಂದು ಅಂದರೆ ಈ ನಮ್ಮ ಕಡೆಯೆಲ್ಲ ನಾವು ಬದನೆಕಾಯಿ ಅಂತ ಕರಿತೇವೆ. ಅದು ಹಸಿರು ಬದನೆಕಾಯಿ ಅಂದರೆ ಅದು ಪ್ರತ್ಯೇಕವಾದ ಒಂದು ಬೆಳೆ ಅದು. ಆ ರೀತಿ ಈ ಒಂದು ಶಾಖವನ್ನು ಪ್ರತಿನಿತ್ಯ ನಿವೇದನೆ ಮಾಡಿದರೆ ಆ ವಿಷ ಇಳಿಯುತ್ತದೆ ಅಂತೇಳಿ. ಸಾಕಷ್ಟು ದಿನಗಳ ಕಾಲ ಮಟ್ಟುಗುಳ್ಳ ಅಂತ ಕರೀತಾರೆ ಅದನ್ನು. ಆ ಶಾಖವನ್ನು ಅಂದರೆ ಅದನ್ನು ಪಲ್ಯ ಮಾಡಿ ಪ್ರತಿನಿತ್ಯ ನೈವೇದ್ಯ ಮಾಡಿ ಕ್ರಮೇಣ ಆ ಹಸಿರು ಬಣ್ಣ ಹೈಗ್ರೀವ ದೇವರಲ್ಲಿ ಇಳಿಯುತ್ತಾ ಬಂತು. ಕುತ್ತಿಗೆಯಲ್ಲಿ ಮಾತ್ರ ಉಳಿದದ್ದು ಅಂತ ಹೇಳ್ತಾರೆ, ಹಸಿರು ಬಣ್ಣ ಹಾಗೇ ಇದೆ ಅಂಥೇಳಿ. ಆ ರೀತಿ ಮುಂದೆ ಇಡೀ ಅನೇಕ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಅಂದರೆ ಬೆಳೆಗಾರರಿಗೆಲ್ಲ ಅತೀ ಸಣ್ಣ ಶಾಖ, ಅದು ಒಂದು ಸಣ್ಣ ಬೆಳೆ, ಅದು ಮಟ್ಟುಗುಳ್ಳ ಅಂಥೇಳಿ ಅತಿ ಪ್ರಸಿದ್ಧವಾಗಿ ಆ ಕಡೆ ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮಟ್ಟುಗುಳ್ಳ ಅಂಥೇಳಿ. ವಾದಿರಾಜರ ಅನುಗ್ರಹದಿಂದ ಅವರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ ಮಹಾನುಭಾವರು. ಈ ರೀತಿ ಅನೇಕ ಅದ್ಭುತವಾದ ಆಶ್ಚರ್ಯಕರ ಘಟನೆಗಳು ವಾದಿರಾಜರ ಜೀವನದಲ್ಲಿ ಸಾಕಷ್ಟು. ಅದ್ಭುತ ಪವಾಡ ಪುರುಷರು, ತಪಸ್ವಿಗಳು, ಗ್ರಂಥಕಾರರು, ಶಿಷ್ಯರ ನಿರ್ಮಾಣ, ಒಂದು ಪರ್ಯಾಯದ ವ್ಯವಸ್ಥೆ, ದೀರ್ಘಕಾಲ ಬದುಕಿದ ಮಹಾನುಭಾವರು. ಮುಖ್ಯವಾಗಿ ತೀರ್ಥ ಪ್ರಬಂಧ ಅಂತ ರಚನೆ ಮಾಡಿದ್ದು, ನಾಲ್ಕು ಪ್ರಬಂಧಗಳಲ್ಲಿ ಇಡೀ ದಕ್ಷಿಣ ಭಾರತ ಉತ್ತರ ಭಾರತದಲ್ಲಿ ಇರತಕ್ಕಂಥ ಅನೇಕ ಪ್ರಧಾನವಾದ ತೀರ್ಥಕ್ಷೇತ್ರಗಳನ್ನು ಅದರ ವಿವರಣೆಯನ್ನು ಅದರ ಉಲ್ಲೇಖವನ್ನು ಅಲ್ಲಿಯ ಪ್ರಾರ್ಥನಾ ಶ್ಲೋಕಗಳನ್ನು ಮಾಡಿಕೊಟ್ಟ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಮುಖ್ಯವಾಗಿ ದಶಾವತಾರ ಸ್ತುತಿ ಅಂತ ಕೇಳ್ತೇವೆ, ಅದ್ಭುತವಾಗಿರತಕ್ಕಂತಹ ಈ ಕಡೆ ಕನ್ನಡ